ಒಂದು ಹಳೆಗನ್ನಡದ ಪದ್ಯ, ಆ ಹಳೆಗನ್ನಡದ ಪದ್ಯವನ್ನ ಸಾಮಾನ್ಯವಾಗಿ ನಾವು ಓದಬೇಕಾದ್ರೆ ಅದು ಮೇಲ್ನೋಟಕ್ಕೆ ಯಾವುದೋ ಒಂದು ಸುಂದರವಾದಂತಹ ಹೆಣ್ಣಿನ ಸೌಂದರ್ಯವನ್ನ ವರ್ಣಿಸ್ತಾ ಇದ್ರು ಕೂಡ ಅದನ್ನ ಸ್ವಲ್ಪ ಅರ್ಥ ಮಾಡಿಕೊಂಡು ಅನಲೈಸ್ ಮಾಡಿದಾಗ ನಮಗೆ ತಿಳಿದು ಬರುತ್ತೆ ಅದು ಮೇಲ್ನೋಟಕ್ಕೆ ಮಾತ್ರ ಯಾವುದೋ ಒಂದು ಸುಂದರವಾದಂತಹ ಹೆಣ್ಣಿನ ಸೌಂದರ್ಯವನ್ನ ವರ್ಣಿಸ್ತಾ ಇದ್ರು ಕೂಡ ಆ ಹೆಣ್ಣಿನ ಸೌಂದರ್ಯವನ್ನ ವರ್ಣಿಸ್ತಾ ವರ್ಣಿಸ್ತಾನೆ ಯಾವುದೋ ನಿಧಿ ಇರ್ತಕ್ಕಂತಹ ಜಾಗಕ್ಕೆ ಅದು ದಾರಿಯನ್ನ ತೋರಿಸ್ತಾ ಇದೆ ನಮಗೆ ಇಂಡೈರೆಕ್ಟ್ ಆಗಿ ಅಂತ ನಮಗೆ ತಿಳಿದು ಬರುತ್ತೆ. ಆದರೆ ಒಂದೇ ಪದ್ಯ ಎರಡು ಮೀನಿಂಗ್ ಅನ್ನ ಕೊಡ್ತಾ ಇರುತ್ತೆ. ಅಂದ್ರೆ ಇದನ್ನ ದ್ವಿಸಂಧಾನ ಕಾವ್ಯ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ನಮ್ಮ ಪ್ರೀತಿಯ ಪೂಚಂತೆ ಅವರು ಜುಗಾರಿ ಕ್ರಾಸ್ ನಲ್ಲಿ ತಗೊಂಡ್ಬಂದಿರ್ತಾರೆ ಸ್ನೇಹಿತರೆ. ಜುಗಾರಿ ಕ್ರಾಸ್ ಓದಂತ ಪ್ರತಿಯೊಬ್ಬರಿಗೂ ಕೂಡ ಬಹಳ ರೋಮಾಂಚನ ತರಿಸುವಂತಹ ಒಂದು ಕಾನ್ಸೆಪ್ಟ್ ಇದು. ನನಗಂತೂ ಪರ್ಸನಲಿ ಜುಗಾರಿ ಕ್ರಾಸ್ ಅಂತ ಹೇಳಿದ ತಕ್ಷಣ ಈ ಒಂದು ಕಾನ್ಸೆಪ್ಟ್ ಅನ್ನ ಮರೆಯೋದಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಪ್ರೀತಿಯ ಪೂಜಂತೆ ಅವರಿಗೆ.